ಎಷ್ಟು ದಿವಸ ನನ್ನ ಜೊತೆಯಲ್ಲಿದ್ದೀಯಾ? ಯಾವತ್ತಾದರೂ ನನ್ನ ಬಗ್ಗೆ ವಿಚಾರಿಸಿದ್ದೀಯಾ? ಈ ಸಂದು ಸಂದುಗಳಲ್ಲಿ ಹರಿದು ತಿಂತಾ ಇರೋ ಈ ನೋವನ್ನ ಯಾವತ್ತಾದರೂ ಕೇಳಿದ್ದೀಯಾ? ಬಹುಶಃ ನಾನು ಸಾಯೋದನ್ನೇ ನೀನು ಕಾಯ್ತಾ ಇದೆಯಲ್ಲ, ಯಾಕಿಷ್ಟು ಆತ್ರ? ಇದಕ್ಕೆ ನಿನಗೆ ಉತ್ತರ ಬೇಕು ಅಲ್ಲ? ನನಗೆ ನಿಜವಾದ ಯೌವನ ಬೇಕು. ಈ ಬುದ್ಧಿ ಮೈಯಲ್ಲಿ ನಿಜವಾದ ಯೌವನ ಬೇಕು. ಜೀವಕಣ ಮತ್ತೆ ವಿಭಜನೆ ಆದ್ರೆ ಏನೆಲ್ಲ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಈ ಸುಕ್ಕು ಮಾಯವಾಗುತ್ತೆ, ಈ ಊದುಕೊಂಡ ಎಲುಬು, ಈ ಮಾಂಸದ ಮೈ, ಈ ನರನಾಡಿಗಳಲ್ಲಿ ಮತ್ತೆ ಯೌವನ ಉಕ್ಕುತ್ತೆ. ಬೇಡ ಪ್ರೊಫೆಸರ್, ಪ್ಲೀಸ್, ಇದು ಪ್ರಕೃತಿ ವಿರುದ್ಧ ಪ್ರೊಫೆಸರ್. ಡಿಫರೆನ್ಶಿಯೇಟೆಡ್ ಸೆಲ್ ಅಂದ್ರೆ ಜೀವಕಣ ಜೀನ್ ಲಾ ಕಳ್ಕೊಂಡ್ರೆ ಮುದಿತನನೇ ಇರೋಲ್ಲ. ಏ ನಿನ್ನ ಮಗುವಿನ ಜೊತೆ ನನಗೂ ಹೊಸ ಜನ್ಮ. ಬೇಡ ಪ್ರೊಫೆಸರ್ ಪ್ಲೀಸ್, 50 ಕೋಟಿ ವರ್ಷದ ಜೀವಿಯ ಇತಿಹಾಸನ ಕೇಳ್ತಿದ್ದೀರಿ ನೀವು? ಅಯ್ಯೋ ಭಗವಂತ, ಯಾಕಷ್ಟು ದಿನ ನನಗೆ ಒಳ್ಳೆಯಲ್ಲ. ನನ್ನ ನಿಜವಾದ ಉದ್ದೇಶ ನನ್ನ ಯೌವನ, ಅದಕ್ಕಾಗಿ ಇಷ್ಟೊಂದು ಆತುರ ಕಾತುರ. ಈ ನಿನ್ನ ಮಗು ಭೂಮಿಗೆ ಬರೋದಕ್ಕೆ ಪಡ್ತಿರೋ ಅಷ್ಟೇ ಆತುರ ಕಾತುರ ನನ್ನಲ್ಲೂ. ನಿಮ್ಮ ಈ ವಿಷಯ ಕಾರ್ಯದಲ್ಲಿ ನಾನು ಭಾಗಿಯಾಗ್ಲಾರೆ. ಬೋಚನ, ನಾಳೆಯಿಂದ ಈ ಪ್ರಯೋಗನ ನೀನು ಒಪ್ಪಿಕೊಳ್ಳದೆ ಇದ್ರೆ, ಮುಂದುವರೆಸದೆ ಹೋದ್ರೆ ನಾನು ರಾಕ್ಷಸನಾಗದಲ್ಲಿ. ಪ್ರೊಫೆಸರ್, ನಿಮ್ಮ ಆದರ್ಶ ಮಾನವೀಯತೆ ಮಾಡ್ಕೊಳ್ಳಲ್ಲ. ಎಲ್ಬೋದು ಪ್ರೊಫೆಸರ್? ಮೊದಲೇ ಇದನ್ನೆಲ್ಲ ಹೇಳಿದ್ರೆ ನೀನ್ ಈ ಪ್ರಯೋಗಕ್ಕೆ ಒಪ್ಕೋತಾ ಇದ್ದ? ಅದಕ್ಕೆ ಆದರ್ಶದ ಮಾತುಗಳು ಬಂದ್ವು. ನೀವೇನೇ ಹೇಳಿದ್ರು ನಿಮ್ಮ ಈ ರಾಕ್ಷಸ ಸ್ವಾರ್ಥದಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ. ನೀನು ಒಪ್ಕೊಳ್ತೀಯ, ಒಪ್ಕೊಳ್ಬೇಕು. ಇನ್ನೊಂದು ಬಲತ್ಕಾರನ? ಹೆಂಡತಿಯ ಮೇಲೆ ಬಲಾತ್ಕಾರದ ಪ್ರಶ್ನೆನೇ ಬರೋಲ್ಲ. ಇನ್ನೇನಿದ್ರು ಈ ಮಗುವಿಗೆ ಸಂಬಂಧಿಸಿದ್ದು? ಅದಕ್ಕೇನ್ ಮಾಡ್ತೀರಾ ಪ್ರೊಫೆಸರ್? ಇದರ ಹುಟ್ಟನ್ನ ಪ್ರಯೋಗಕ್ಕೆ ಒತ್ತೆ ಇಡ್ತೀನಿ. ಬೇಡ ಪ್ರೊಫೆಸರ್ ಪ್ಲೀಸ್, ಅದಕ್ಕೇನು ಮಾಡಬೇಡಿ ಪ್ಲೀಸ್. ನನ್ನ ನಿಜ ರೂಪ ನೋಡಿದ್ದೀಯಾ? ಇನ್ ಟೈಮಲ್ಲಿ ಈ ಪ್ರಯೋಗ ಕಂಪ್ಲೀಟ್ ಆಗಬೇಕು, ಇಲ್ಲದೆ ಹೋದ್ರೆ ಲ್ಯಾಬೊರೇಟರಿಯಲ್ಲಿ ಅಪಘಾತ ಆಗಿ ಗರ್ಭಪಾತದಲ್ಲಿ ಮಗು ಸತ್ತೋಯ್ತು ಅಂತ ಸುದ್ದಿ ಆಗುತ್ತೆ. ನಿನ್ನ ಮಗುವಿನ ಹಣೆ ಇದು ನಿಜ? ಬೇಡ ಪ್ರೊಫೆಸರ್. ನನ್ನ ಕೆರಿಯರ್ನಲ್ಲಿ ನೂರಾರು ಪ್ರಾಣಿಗಳನ್ನು ಕೊಂದಿದ್ದೀನಿ. ಹಾ, ಆ ಪ್ರಾಣಿಗಳಿಗಿರೋ ಬೆಲೆ ನಿನ್ನ ಈ ಹೊಟ್ಟೆಲಿರೋ ಭ್ರೂಣಕ್ಕೂ ಇಲ್ಲ. ಗೊತ್ತಿದೆಯಾ ನಿನಗೆ? ಪ್ರೊಫೆಸರ್ ದಯವಿಟ್ಟು ನನ್ನ ಮಗುಗೇನು ಮಾಡಬೇಡಿ ಪ್ರೊಫೆಸರ್ ಪ್ಲೀಸ್. ಹೇಳು, ನಾಳೆಯಿಂದ ಈ ಪ್ರಯೋಗನ ಮುಂದುವರಿಸ್ತೀಯಾ? ಹೇಳು. ಮುಂದುವರಿಸ್ತೀನಿ ಪ್ರೊಫೆಸರ್, ಮುಂದುವರಿಸ್ತೀನಿ. ನಾಳೆಯಿಂದನೇ ಬ್ಯಾಕ್ಟೀರಿಯಾ ಕಲ್ಚರ್ ಆರಂಭ ಆಗಬೇಕು. ಮಾಡ್ತೀನಿ ಪ್ರೊಫೆಸರ್. 2 ತಿಂಗಳ ಒಳಗಡೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಮಾಡ್ತೀನಿ ಪ್ರೊಫೆಸರ್, ಮಾಡ್ತೀನಿ ಮಾಡ್ತೀನಿ. ಇಲ್ಲದೆ ಹೋದ್ರೆ ಅಪಘಾತ, ಗರ್ಭಪಾತ. ಹಾ
ಸರ್. ಎಸ್. ನಿಮ್ ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ತಿಳ್ಕೊಳಕ್ಕೆ ಗಂಟೆಗೊಂದು ವೈರ್ಲೆಸ್ ಮೆಸೇಜ್ ಬರ್ತಾನೆ ಇದೆ ಸರ್. ಎಸ್, ಇವತ್ತು ರಾತ್ರಿ ಒಳಗಡೆ ಈ ಪ್ರಯೋಗ ಮುಗಿಬಹುದು. ಈ ಸಿಹಿ ಸುದ್ದಿನ ನೀನವ್ರಿಗೆ ಮೆಸೇಜ್ ಮಾಡ್ಬೋದು. ಜೊತೆಯಲ್ಲಿ ಈ ಕಾರಣಕ್ಕಾಗಿ ನಿನಗೆ ಪ್ರಮೋಷನ್ ಸಿಕ್ಕಿದ್ರೂ ಸಿಗ್ಬೋದು. ಸರ್, ನಿಮ್ಮಂಥ ಮಹಾನ್ ಸೈಂಟಿಸ್ಟ್ ಹತ್ರ ಕೆಲಸ ಮಾಡೋದು ನನ್ನ ಪುಣ್ಯ ಸರ್. ಗುಡ್. ನನ್ನ ಶ್ರಮದ ಕೊನೆಯ ಗಳಿಗೆ 60 ವರ್ಷದ ನನ್ನ ಬದುಕಿನ ಅಂತಿಮ ಕ್ಷಣ ಈ ಸಂಭ್ರಮವನ್ನ ಸಂಭ್ರಮಿಸಬೇಕು. 60 ವರ್ಷಗಳಿಂದ ಕಾದಿದ್ದೆ ಈ ಸಂಭ್ರಮಕ್ಕಾಗಿ. ಪ್ರೊಫೆಸರ್, ನನ್ನ ಆರೋಗ್ಯ ಪ್ರೊಫೆಸರ್. ಇತಿಹಾಸದ ಈ ಪವಾಡ ಕ್ಷಣದಲ್ಲಿ ಎಲ್ಲ ಸ್ತಬ್ಧ ಆಗೋಗುತ್ತೆ, ನಿನಗೇನು ಆಗೋದಿಲ್ಲ. ಪ್ರೊಫೆಸರ್, ನನಗೆ ಹೆರಿಗೆ ನೋವು ಶುರುವಾಗ್ತಿದೆ ಪ್ರೊಫೆಸರ್. ಎಲ್ಲ ನೋವಿನ ಪರಿಹಾರ ಹುಡುಕಿನೇ ಈ ಮಾತು ಲೋಚನ. ಇದು ಹೊಸ ಬದುಕಿನ ನೋವು, ಇದ್ರ ವೇದ್ಯ ನಿಮ್ಗೆ ಗೊತ್ತಾಗೋದಿಲ್ಲ. ನನ್ನ ವೇದ್ಯನು ಹೊಸ ಬದುಕಿಗಾಗಿ ಲೋಚನ. ನೋಡಿ ಪ್ರೊಫೆಸರ್, ಕೊನೆ ಬಾರಿ ಹೇಳ್ತಿದ್ದೀನಿ, ಇದು ಕಾಲ ಮಿಂಚಿಲ್ಲ. ದಯವಿಟ್ಟು ಈ ಪ್ರಯೋಗನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವೇನಾದ್ರೂ ಇದನ್ನ ಕಂಟಿನ್ಯೂ ಮಾಡಿದ್ರೆ ಭೂಮಿಯ ಪದರ ಕೆದತಿದ್ದಂತೆ ಅಗ್ನಿ ಪರ್ವತಗಳು ಸ್ಫೋಟಗೊಂಡು ಪ್ರಕೃತಿ ನಿಮ್ಗಿಂತ ನಿರ್ದಾಳ ಆಗಬಹುದು. ಲೋಚನ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಹೋಗು ಹೋಗು, ಆ ಇಂಜೆಕ್ಷನ್ ತಗೊಂಬ ಹೋಗು. ಬೇಗ ಬೇಗ ಹೋಗು ಲೋಚನ. ಪ್ರೊಫೆಸರ್, ಸ್ತಬ್ಧವಾಗಿಸು ಕಾಲವನ್ನ. ಎಲ್ಲ ಕಡೆ ಮೌನ. ಏನೋ ಸದ್ದು ಕೇಳಿಸ್ತಾ ಇದೆ. ಓ, ಗವಿಮಾನವನ ಚೀತ್ಕಾರ, ಪ್ರಾಗೈತಿಹಾಸಿಕ ಪ್ರಾಣಿಯ ಉಸಿರಾಟ, ಒಂಟಿ ತಿಮಿಂಗಲದ ಉಬ್ಬಸ, ಬೋರ್ಗರಿಯುವ ನೀರು. ಲೋಚನ ಲೋಚನ, ತಗೊಂಬ. ಲೋಚನ ಲೋಚನ, ಪ್ರೊಫೆಸರ್, ನನ್ನ ಪೂರ್ಣ ಮಾಡಿದೆ ಲೋಚನ, ನನ್ನ ಪೂರ್ಣ ಮಾಡಿದೆ ಪ್ರೊಫೆಸರ್. ಲೋಚನ, ನಾನೀಗ ಸಾವಿಲ್ಲದ ಮನುಷ್ಯ, ನನ್ನ ಪೂರ್ಣ ಮಾಡಿದೆ ಲೋಚನ. ಲೋಚನ, ನಾನೀಗ ಸಂಭ್ರಮಿಸುವ ಕ್ಷಣ, ನಾನೀಗ ಸಾವಿಲ್ಲದ ಚಿರಂಜೀವಿ. ಪ್ರೊಫೆಸರ್, ನನಗೇನು ಅರ್ಥ ಆಗ್ತಿಲ್ಲ ಪ್ರೊಫೆಸರ್, ಪ್ಲೀಸ್ ಆಸ್ಪತ್ರೆ ಕಳಿಸ್ಕೊಡಿ. ನಿನಗೆ ಹೇಗೆ ಅರ್ಥ ಆಗಬೇಕು ಮುದ್ದೆ, ನನ್ನ ಗುರಿ ರೋಗ ಅಲ್ಲ, ಮುದಿತನಾನ ಗೆಲ್ಲೋದು ಅಲ್ಲ, ನನ್ನ ಉದ್ದೇಶ ಸಾವನ್ನು ಗೆಲ್ಲುವ ಹಠವಾಗಿತ್ತು. ಎಡೇ ವಿಜ್ಞಾನ ಕ್ಷೇತ್ರದಲ್ಲೇ ಇದು ಅತ್ಯುನ್ನತವಾದ ಉತ್ತಂಗದ ಪ್ರಯೋಗವಾಗಿತ್ತು. ನಾನೀಗ ಸಾವಿಲ್ಲದ ಚಿರಂಜೀವಿ. ನೋಡಿ ಪ್ರೊಫೆಸರ್, ನಿಮ್ದೇ ಮಗು ಇಲ್ಲಿ ಒತ್ತಾಡ್ತಿದೆ, ದಯವಿಟ್ಟು ದಯವಿಟ್ಟು ಆಸ್ಪತ್ರೆ ಕಳಿಸ್ಕೊಡಿ ಪ್ರೊಫೆಸರ್, ಪ್ಲೀಸ್. ಮಗು, ಅದರ ಅವಶ್ಯಕತೆ ಇದೆಯಾ ನನಗೆ? ಇಷ್ಟು ದಿವಸ ನನ್ನನ್ನೇ ಈ ಪ್ರಯೋಗಕ್ಕೆ ಯಾಕೆ ಬಳಸ್ತಾ ಇದ್ದೀರಾ ಅಂಥೇಳಿ ನನ್ನ ಬೆನ್ನು ಬಿದ್ದಿದ್ದೆ ಅಲ್ಲ.
ಹೇಳ್ತೀನಿ ಕೇಳೋ. ನೀನು ನನ್ನನ್ನು ಮೊದಲನೇ ದಿವಸ ಭೇಟಿಯಾದಾಗಲೇ ನೀನು ಈ ಪ್ರಯೋಗವನ್ನ ಮಾಡಬಲ್ಲೆ ಅಂತ ನಾನು ಗುರುತಿಸಿದ್ದೆ. ನನ್ನ ನಿನ್ನ ಮಾತುಕತೆಯ ನಡುವೆನೆ ಚದುರಂಗದಾಟದ ನಡೆಗಳನ್ನ ನಿಶ್ಚಯಿಸಿದ್ದೆ. ನಿನ್ನನ್ನ ಬಲಾತ್ಕರಿಸೋದು, ಗರ್ಭಿಣಿಯನ್ನಾಕ್ಸೋದು, ಮದುವೆ ಆಗೋದು ಎಲ್ಲವನ್ನ ಈ ನಿನ್ನ ಮಗು ಆಕಸ್ಮಿಕ ಅಪಘಾತದ ಸೃಷ್ಟಿಯಲ್ಲ, ಉದ್ದೇಶಪೂರ್ವಕವಾಗಿಯೇ ನಿನ್ನನ್ನ ಕೂಡಿದೆ. ಈ ಮಗು ನಮ್ಮಿಬ್ಬರ ನಡುವೆ ಬೆಸುಗೆಯನ್ನ ಬೆಳೆಸಿ ನೀನು ಈ ಪ್ರಯೋಗವನ್ನ ಮುಂದುವರಿಸ್ತೀಯ ಅಂತ ನನ್ನ ತರ್ಕ ಆಗಿತ್ತು. ಆಮೇಲೆ ನೀನು ಓಡಿ ಹೋಗ್ಬೋದು ಅಂತ ಸಂಶಯ ಪಟ್ಟೆ, ಅದಕ್ಕೆ ನಿನ್ನ ಮದುವೆ ಆದೆ. ಇದರಿಂದ ಹೊರಗಡೆ ಅಪಾಯ ತಪ್ಪು, ಒಳಗಡೆ ನಿನ್ನ ಬೆದರಿಸೋದಕ್ಕೆ ಅಧಿಕಾರ ಸಿಕ್ತು. ಈ ನಿನ್ನ ಮಗು ನನ್ನನ್ನು ನಿಜವಾಗಿಯೂ ಗೆಲ್ಲಿಸಿದ ದಾಳ. ಅಮ್ಮ ನಿಂಗ್ಯ ನಿಂಗ್ಯ ಅಮ್ಮ ನಿಂಗ್ಯ ಇವ್ರಿಗೆ ನಾವು ಶುರುವಾಗಿದೆ ಕಣ, ನಾವು ತಡ್ಕೊಳ್ಳೋದಾಗ್ತಿಲ್ಲ, ಆಸ್ಪತ್ರೆ ತಡ್ಕೊಳ್ಳೋದು. ಅಮ್ಮ 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 ಸ್ಫೋಟಗೊಂಡಂತೆ ಕಾಲ ಇತಿಹಾಸಗಳ ಸಾಗರದಲ್ಲಿ ತೆರೆಯೆಬ್ಬಿಸಿ ಈಜಿದಂತೆ ಈ ನೋವಿನಲ್ಲೋ ಅದೆಂತ ಸುಖ. ಮಂಜು ಕರಗಿ ದೃಷ್ಟಿ ಚುರುಕಾಗ್ತಾ ಇದೆ, ಕತ್ತಲು ದೇಹದಿಂದ ಸರಿತಾ ಇದೆ. ಓ ತಲೆಯಲ್ಲಿ ಬೆಂಕಿ, ನೆನಪುಗಳು ನಿಚ್ಚಳವಾಗ್ತಾ ಇವೆ. ನೂರಾರು ನೆನಪುಗಳು ಪರದೆಯಂತೆ ಸರಿತಾ ಇದೆ. ಓ ಪ್ರೊಫೆಸರ್, ಈ ನನ್ನ ಆಂತರಿಕ ಹೋರಾಟ ನನ್ನ ಗೆಲುವಿಗಾಗಿ ಮುಂದೆ ತೆರೆಯುತ್ತಿದೆ ಕೊನೆಯಿಲ್ಲದ ಕಾಲ. ಕಾಲ ಇತಿಹಾಸವಾಗಿ ನಿರಂತರ ಅನುಭವಿಸುವುದು ಅದೆಂಥ ಸುಖ. ಹೇ ಪ್ರಕೃತಿ, ಕೊನೆಗೂ ಗೆದ್ದದ್ದು ಈ ಪ್ರೊಫೆಸರ್. ಸರ್. ಎಸ್. ಭಾರಿ ಸುದ್ದಿಯಾಗಿದೆ ಸರ್. ನೀವು ಕೊಟ್ಟಂತ ಔಷಧಿನ ನಿನ್ನೆ ರಾಷ್ಟ್ರಪತಿಗಳಿಗೆ ಹೆಲಿಕಾಪ್ಟರ್ ಕಳಿಸ್ಕೊಟ್ಟಿದ್ದೀವಿ ಸರ್, ಅವ್ರು ತುಂಬಾ ಖುಷಿಯಾಗಿದೆ ಸರ್. ಖುಷಿ ಆಗ್ಲೇಬೇಕಲ್ಲ ಚಿರಂಜೀವಿ ಆದ್ಮೇಲೆ. ಸರ್, ವಿದೇಶಿ ಪತ್ರಿಕೆಗಳು, ಪ್ರಚಾರ ಮಾಧ್ಯಮಗಳು, ಟಿವಿ ರೇಡಿಯೋ ಎಲ್ಲೆಲ್ಲೂ ನಿಮ್ದೇ ಸುದ್ದಿಯಾಗಿದೆ ಸರ್.
ಇದರಿಂದಾಗಿ ನಮ್ಮ ದೇಶದ ಗೌರವ ತುಂಬ ಹೆಚ್ಚಿದೆ ಸರ್. ವೈಜ್ಞಾನಿಕ ಕ್ಷೇತ್ರದಲ್ಲಿರೋ ಅಗ್ರ ರಾಷ್ಟ್ರಗಳ ಸಾಲಿಗೆ ನಮ್ಮ ದೇಶ ಕೂಡ ಸೇರಿಕೊಂಡಿದೆ ಸರ್. ರಾಷ್ಟ್ರಪತಿಗಳು ನಿಮ್ಮ ಬಗ್ಗೆ ತುಂಬ ಮೆಚ್ಚಿಕೊಂಡಿದ್ದಾರೆ ಸರ್. ಆನಂದ, ಅಗ್ರ ರಾಷ್ಟ್ರ ಆಕಾಶದಲ್ಲಿ ಹಾರಾಡಬೇಕು. ನದಿ ಗುಡ್ಡ ಭೂಮಿಯ ನಕಾಶೆಗಳನ್ನ ನೋಡ್ತಾ ಸರ್ ಏನಾಯ್ತು ಸರ್? ತಲೆ ತಿರುಗ್ತಾ ಇದೆ. ಏನಿಲ್ಲ, ನೀನ್ ಮುಂದುವರ್ಸು ಸರ್. ನಿಮ್ ಪ್ರಾಜೆಕ್ಟ್ ಬಗ್ಗೆ ಗಲಾಟೆ ಮಾಡ್ತಿದ್ದ ವಿರೋಧ ಪಕ್ಷದವರ ರೆಕ್ಕೆ ಮುರಿದಂತಾಗಿದೆ ಸರ್. ಯುದ್ಧಕ್ಕೆ ಅಂತ ರೆಡಿ ಆಗಿದ್ದ ನೆರೆ ರಾಷ್ಟ್ರದವರು ಹೆದರ್ಕೊಂಡಿದ್ದಾರೆ ಸರ್. ಓಹ್, ಕತ್ತಲೆಯಲ್ಲಿ ಕರಡಿ ತಪ್ಪಿದ ಹಾಗೆ. ಓ ಸರ್, ಸರ್ ಏನಾಯ್ತು? ಏನಿಲ್ಲ ಏನಿಲ್ಲ, ನೀನು ಮುಂದುವರ್ಸು ಸರ್. ನಿಮ್ ಸನ್ಮಾನ ಸಮಾರಂಭಕ್ಕೆ ವಿದೇಶಿ ಪತ್ರಕರ್ತರು, ಪ್ರಸಾರ ಮಾಧ್ಯಮದವರು, ಟಿವಿ ರೇಡಿಯೋದವರೆಲ್ಲ ಬರ್ತಾ ಇದ್ದಾರೆ ಸರ್. ರಾಷ್ಟ್ರಪತಿಗಳೇ ನಿಮ್ಮನ್ನ ಖುದ್ದಾಗಿ ಬರಮಾಡ್ಕೊಡ್ತಾ ಇದ್ದಾರೆ ಸರ್. ಓ ನಿಲ್ಸು, ಭ್ರಮೆಗಳು ಭ್ರಮೆಗಳು ನನ್ನನ್ನು ಮುಟ್ಟಕ್ ಸಾಧ್ಯ ಇಲ್ಲ. ಉರಿ ಉರಿ ಓ ಉರಿ ನೀರು ನೀರು ಸರ್, ನೆನ್ನೆ ಎಲ್ಲ ಚೆನ್ನಾಗೇ ಇದ್ರಲ್ಲ ಸರ್, ಆ ಸಿರಿಂಜಿಂದ ಏನಾದ್ರು? ಇಲ್ಲ ಇಲ್ಲ, ನೂರಾರು ಪ್ರಯೋಗಗಳನ್ನ ಮಾಡಿದ್ದೇನೆ, ಸಾವಿರಾರು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅದಲ್ಲ ಇದಲ್ಲ, ಓ ಉರಿ 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 ಇಲ್ಲಿಂದ ಹೋದ್ಮೇಲ ಹೆರಿಗೆ ಆತ್ರಿ. ಹೇಗಿದ್ದಾಳೆ? ಆರಾಮಿದ್ದಾರೆ. ಏನು ತೊಂದರೆ ಆಗ್ಲಿಲ್ವೋ? ಏನು ತೊಂದರೆ ಆಗಿಲ್ರಿ, ತಾಜಾ ನಿದ್ದೆ ಮಾಡ್ರಿ. ಅಂದ್ರೆ ಸತ್ತು ಹೋಗ್ಯಾರ್ರಿ ಪ್ರೊಫೆಸರ್, ಸತ್ತು ಹೋಗ್ಯಾರ. ಆತ್ಮಹತ್ಯೆ ಮಾಡ್ಕೊಂಡ್ರಿ, ಆತ್ಮಹತ್ಯೆ ಮಾಡ್ಕೊಂಡ. ಸಾಯೋ ಮುಂಚೆ ಪತ್ರ ಬರೆದಿಟ್ಟು ಹೋಗ್ಯಾರ. ಪ್ರೊಫೆಸರ್, ಈ ಪತ್ರ ನಿಮ್ ಕೈ ಸೇರೋಷ್ಟರಲ್ಲಿ ನಾನು ಸತ್ತಿರ್ತೀನಿ, ನೀವು ಚಿರಂಜೀವಿ ಆಗಿರ್ತೀರ. ಈ ವಿಡಂಬನೆ ನೋಡೋದಿಕ್ಕೆ ನಮ್ಮ ಅನಾಥ ಮಗು ಮಾತ್ರ ಉಳಿದಿರುತ್ತೆ. ನಾನು ಸಾಯ್ತಾ ಇದ್ದೀನಿ. ಸಾವನ್ನ ಗೆಲ್ಲಬೇಕು ಅನ್ನೋ ನಿಮ್ಮ ಆಸೆ ನನ್ ಗೊತ್ತಿಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದು. ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಆಸೆ ನನ್ನನ್ನ ಬದುಕೋದಿಕ್ ಬಿಡ್ಲಿಲ್ಲ. ನೋಡಿ, ನೀವೀಗ ಚಿರಂಜೀವಿ ಆಗಿರ್ಬೋದು, ಆದ್ರೆ ನಿಮ್ಮ ದೇಹ ದೈತ್ಯವಾಗಿ ದಿನೇ ದಿನೇ ಕ್ಯಾನ್ಸರ್ ರೋಗಿ ತರ ಬೆಳೀತಾ ಹೋಗುತ್ತೆ. ಈ ವೇದನೆ ಸಹಿಸುವ ಶಕ್ತಿ ನಿಮ್ಗಿದ್ರೆ ನೀವು ಅನಂತ ಕಾಲ ಬದುಕುಳಿಬಹುದು. ಈಗ ನಾನು ತೃಪ್ತಿಯಿಂದ ಸಾಯ್ತಾ ಇದ್ದೀನಿ. ಬೆಳವಣಿಗೆಯ ಜೀನ್ಸ್ ಹುಡುಕುವಾಗ ಅದನ್ನ ಕಂಟ್ರೋಲ್ ಮಾಡುವ ನಿಯಂತ್ರಕ ಜೀನ್ಸ್ನ ನೋಡಿದೆ. ಬೇಕಂತ ನಾನು ಅದನ್ನ ಬೆಳಕಿಗೆ ತರಲಿಲ್ಲ. ಇಡೀ ಮನುಷ್ಯ ಸಂತತಿಯನ್ನು ಸಾವಿಲ್ಲದಂತೆ ಮಾಡಿ ಈ ಭೂಮಿಯ ಜೀವಂತ ನರ್ಕ ಮಾಡೋದಕ್ಕೆ ನಾನು ತಯಾರಿರಲಿಲ್ಲ. ಅದಕ್ಕೆ ಪ್ರಕೃತಿಗೆ ತಲೆ ಬಾಗ್ದೆ. ಈಗ ನಾನು ತೃಪ್ತಿಯಿಂದ ಸಾಯ್ತಾ ಇದ್ದೀನಿ. ಈಗ ನಾನು ಚಿರಂಜೀವಿ ಆಗಿದ್ದೀನಿ ಈ ಮಗುವಿನ ಮೂಲಕ. ಇತಿ ಲೋಚನ. ಓ ಸಮಥಿಂಗ್ ಇಸ್ ರಾಂಗ್, ಏನು ತೊಂದರೆ ಆಗಿದೆ. ಈ ವಿಷಯ ತಕ್ಷಣ ಹೆಡ್ ಕ್ವಾರ್ಟರ್ಸ್ ಮುಟ್ಟಿಸ್ಲೇಬೇಕು. ಲೋಚನ, ನೀನಿಷ್ಟು ಕ್ರೂರಿ ಆಗಬಾರ್ದಾಗಿತ್ತು. ನನ್ನನ್ನ ಮೀರಿಸುವಷ್ಟು ಹಿಂಸೆ ನೀನು ನಿನ್ನ ಹಠಾನ ಕೈ ಬಿಡ್ಬೋದಿತ್ತು. ನೀನೇ ಹೇಳ್ತಾ ಇದ್ದೆ ಲೋಚನ,
ಈ ಪ್ರಕೃತಿ ನಿಷ್ಕರುಣಿ ಅಂತ. ನಾನು ನಿನ್ ಜೀವನದಲ್ಲಿ ಆಟ ಆಡಬಾರ್ದಾಗಿತ್ತು, ಆದ್ರೂ ನಿನ್ನಲ್ಲಿ ನಾನು ಕ್ಷಮೆ ಬೇಡೋದಿಲ್ಲ ಲೋಚನ, ಕ್ಷಮೆ ಬೇಡೋದಿಲ್ಲ. ಲೋಚನ, ನಾನು ಸಾವಿನ ವಿರುದ್ಧ ಹೋರಾಡಿದೆ, ನೀನು ಸಾವಿನ ಪರ ಹೋರಾಡಿದೆ. ಓ ನೋವು ಉರಿ, ಓ ಏ ಪ್ರಕೃತಿ, ನೀನು ಗೆದ್ದೆ, ನಾನು ಸೋತೆ. ನೀನು ಗೆದ್ದೆ, ನಾನು ಸೋತೆ. ನೀ